नमस्ते नोड़ी शिवाजी महाराज ध्यान के कुलित स्थल इदु श्रीशैल गिरिय मेले श्रीशैल मल्लिकार्जुन दर्शन के इच्छे बंद शिवाजी राजन छत्रपति पूर्ण आध्यात्म महासाधक महर्षि देवर्षियागिद्रु आत आ निरासक्ति अनासक्ति इंदले कर्तव्य निष्ठे बिद्दु राजनागबेकागि परिस्थिति बंतु धर्म संस्थापनार्थाय संभवामि युगे युगे क्रिया सिद्धि सत्वे भवती महतान्नोपकरणे अंत मत मत धर्मद उद्धारक्कागि हुट्टि बरुवंतह महापुरुषर सालिनल्लि सेरिदरु शिवाजी महाराज नोडि तानु तुट्ट किरीट शस्त्रगळन्नु पक्कक्किट्टु ಎಷ್ಟು ಚಂದ ಧ್ಯಾನಕ್ಕೆ ಕುಳಿತಿದ್ದಾರೆ ಶಿವಾಜಿ ಮಹಾರಾಜ. ಇದು ಅವರನ್ನು ಅಧ್ಯಯನ ಮಾಡಿ ಅವರ ರೂಪ ಲಕ್ಷಣಗಳನ್ನು ಅಧ್ಯಯನ ಮಾಡಿ ಮಾಡಿರುವಂತಹ ಮೂರ್ತಿ. ಇದೇ ಬಣ್ಣ ಇದ್ದಿದ್ದು ಶಿವಾಜಿ ಮಹಾರಾಜ, ಇದೇ ಪರ್ಸನಾಲಿಟಿ, ಇದೇ ಕಟ್ಟುಮಸ್ತಾದ ಕಾಯ ಕಾಯಕ. ಬಸವಣ್ಣನವರ ಥರನೇ ಕಾಣ್ತಾರೆ. ನಿಷ್ಕಲ್ಮಷ ಮನಸ್ಸಿನವ, ಬ್ರಾಹ್ಮಣರಿಗಿಂತ ಶ್ರೇಷ್ಠವಾದ ಬ್ರಾಹ್ಮಣ, ಕ್ಷತ್ರಿಯರಲ್ಲಿ ಉತ್ತಮವಾದ ಕ್ಷತ್ರಿಯ, ವೈಶ್ಯರಿಗಿಂತ ಶ್ರೇಷ್ಠವಾದಂತಹ ವ್ಯಾಪಾರಿ, ಶೂದ್ರರಿಗಿಂತ ಶ್ರೇಷ್ಠವಾದಂತಹ ಮಹಾಶೂದ್ರ, ಶೂಯದ್ರವತಿ ಅಂತ ನಾಲ್ಕು ವರ್ಣಗಳಲ್ಲಿ ಅತ್ಯಂತ ಶ್ರೇಷ್ಠ ವರ್ಣ ಅಂದರೆ ನೀವೆಲ್ಲ ತಿಳಿದಂಗೆ ಬ್ರಾಹ್ಮಣ ಅಲ್ಲ, ಶೂದ್ರ. ಆ ಮಹಾಶೂದ್ರ ಶೂಯದ್ರವತಿಯಾಗಿದ್ದರು ಶಿವಾಜಿ ಮಹಾರಾಜರು. ಅಂದರೆ ಎಲ್ಲರಿಗೂ ಉಪಕಾರ ಮಾಡುವಂತಹ ಸಾಧಕರನ್ನು ಶೂಯದ್ರವತಿ ಅಂತಾರೆ, ಅದನ್ನು ಶೂದ್ರ ಅಂತ ಶಾರ್ಟ್ ಫಾರ್ಮಲ್ಲಿ ಕರೆಯೋದು. ಆ ರೀತಿ ಮಹಾಮನುಷ್ಯ ಮರೀಚಿಯಾಗಿದ್ದರು ಶಿವಾಜಿ ಮಹಾರಾಜರು. ಈ ಆತ ಒಂದು ತಿಂಗಳು ಧ್ಯಾನಕ್ಕೆ ಕುಳಿತಂತಹ ಈ ಕ್ಷೇತ್ರ ಇವತ್ತಿಗೂ ಧ್ಯಾನಮಯವಾಗಿದೆ. ಮತ್ತೆ ನಾವು ಕೂಡ ಧ್ಯಾನಕ್ಕೆ ಹೋಗ್ಬಿಡ್ತೀವಿ. ಭವಾನಿ ದೇವಿಯನ್ನು ಪ್ರತಿಷ್ಠೆ ಮಾಡಿದ್ದಾರೆ ಹಿಂದೆ ನೋಡಿ, ಎಷ್ಟು ಚಂದ ಇದೆ ಶಿವಾಜಿ ಮಹಾರಾಜರ ಮೂರ್ತಿ. ಅವರ ಜೀವನ ಚರಿತ್ರೆ ಓದಿದ್ರೆ ಸಾಕು, ಈ ಧರ್ಮ ಆ ಧರ್ಮ ಅಂತಿಲ್ಲ, ಈ ದೇಶ ಆ ದೇಶ ಅಂತಿಲ್ಲ, ಸೀದಾ ಅವರಿಗೆ ಸರೆಂಡರ್ ಆಗಿಬಿಡ್ತಾರೆ. ಒಂದೇ ಒಂದು ಚಿಕ್ಕ ತಪ್ಪು ಕೂಡ ಕಾಣೋದಿಲ್ಲ ಆ ಮಹಾಮನುಷ್ಯನ ಜೀವನ ಚರಿತ್ರೆಯಲ್ಲಿ, ಒಂದು ತಪ್ಪು ಕಾಣೋದಿಲ್ಲ. ತುಂಬ ಪ್ರಾಣಿ ಪ್ರೇಮಿ, ಮನುಷ್ಯರಷ್ಟೇ ಅಲ್ಲ ಪ್ರಾಣಿ ಪ್ರೇಮಿ. ಒಂದ್ಸಲ ತಂದೆನ ಇಂಪ್ರೆಸ್ ಮಾಡಬೇಕು ಅಂತ ಮಗ ಒಂದು ಹುಲಿಯನ್ನು ಕೊಂದು ತಾನೇ ಅದು ತಂದೆಗೆ ಹೇಳೋದು ಹೆಂಗೆ ಅಂತ ಗೊತ್ತಿಲ್ಲದೆ ಆತ ತಂದೆ ಶಿವಾಜಿ ಮಹಾರಾಜರು ಮೆಟ್ಟಿಲು ಹತ್ತಿ ಬರಬೇಕಾದ್ರೆ ರಾಯಗಡದ ಮೆಟ್ಟಿಲು ಮೇಲೆ ಆ ಹುಲಿಯ ಚರ್ಮ ಮತ್ತು ತಲೆಯನ್ನು ಇಟ್ಟಿರ್ತಾನೆ. ಇದು ಯಾರು ಕೊಂದದ್ದು, ಅವರಿಗೆ ಅಪ್ರಿಸಿಯೇಷನ್ ಸಿಗತ್ತೆ ಅನ್ನೋ ಭಾವನೆ ಇತ್ತು ಮಗನಲ್ಲಿ. ಆದರೆ ಶಿವಾಜಿ ಮಹಾರಾಜರು ಮೊದಲು ಹೇಳಿದ್ದು, ಯಾರು ಈ ಅಚಾತುರ್ಯ ಮಾಡಿದ್ದು, ಯಾರು ಹುಲಿಯನ್ನು ಕೊಂದದ್ದು? ಈ ಜ್ಞಾನದ ಮಾತುಗಳು ಆ ಕಾಲದಲ್ಲಿ ಮಹಾರಾಜರು ಹೇಳ್ತಾರೆ, ಒಂದು ಹುಲಿ 30,000 ಜಿಂಕೆಗಳನ್ನು ಮೇಲ್ವಿಚಾರಣೆ ನಡೆಸುತ್ತೆ. ಆ ಕಾಡಿನ ಒಂದು ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ಹುಲಿ ಇರಬೇಕು ಅಂತ ಹೀಗೆ ಸೈಂಟಿಸ್ಟ್ ಹೇಳಿದ ಮಾತು ಶಿವಾಜಿ ಮಹಾರಾಜರು ಹೇಳಿದ್ರು. ಮಗ ತಪ್ಪೊಪ್ಪಿಕೊಳ್ತಾನೆ. ಅದು ಶಿವಾಜಿ ಮಹಾರಾಜರು, ಹೆಜ್ಜೆ ಹೆಜ್ಜೆಗೂ ಪವರ್, ಹೆಜ್ಜೆ ಹೆಜ್ಜೆಗೂ ಪವರ್. ಹೀಗೆ ಬದುಕಬೇಕು ನಾವು. ಇಂತಹ ಮಹಾಪುರುಷರು ಹುಟ್ಟಿರೋ ದೇಶದಲ್ಲಿ ನಾವು ಹುಟ್ಟಿದ್ದೀವಿ. ಸಾರ್ಥಕವಾದ ಬದುಕು ಬದುಕೋಣ. ಇಂಥ ಕ್ಷೇತ್ರಗಳಲ್ಲಿ ಬಂದು ನಮ್ಮ ಏನಕ್ಕೆ ಬದುಕಬೇಕು ಅಂತ ಅನ್ಸುತ್ತೆ. 50 ವರ್ಷಕ್ಕೆ ತನ್ನ ಜೀವನನೇ ಮುಗಿಸ್ಬಿಟ್ರು ಶಿವಾಜಿ ಮಹಾರಾಜರು. 120 ವರ್ಷಕ್ಕೋಸ್ಕರ ಕಳುಹಿಸಲಾಗಿತ್ತು ದೇವರು ಅವ್ರನ್ನ. ತಾನು ಟಕ್ಕದ 50 ವರ್ಷಕ್ಕೆ ಮುಗಿಸ್ಬಿಟ್ಟು ಮತ್ತೆ ದೇವರತ್ರ ಅವ್ರು ಸೇರಿಕೊಂಡ್ರು. ನಾವು 50 ವರ್ಷ ಆದರೂ ಆರಂಭ ಆಗಿಲ್ಲ ಈ ಅಹೋರಾತ್ರಿಗೆ ಜೀವನ ಏನಿದು. ನಮ್ಮ ಜೀವನ ತೃಣ ಮಾತ್ರ ಅಂತ ಅನಿಸುತ್ತೆ ಇಂಥ ಮಹಾಪುರುಷರ ಮುಂದೆ ಹೋದಾಗ. ಇದೊಂದು ತೃಣ, ಇದೊಂದು ಯೂಸ್ಲೆಸ್ ಅನ್ನಿಸ್ಬಿಡುತ್ತೆ ಎಲ್ಲ ಮಹಾಪುರುಷರು.
ಸಾರ್ಥಕವಾದ ಬದುಕು ಶಿವಾಜಿ ಮಹಾರಾಜರಿಗೆ. ಧನ್ಯವಾದ ಗೆಳೆಯರೇ, ಥ್ಯಾಂಕ್ ಯು ವೆರಿ ಮಚ್.